ಎಲ್ಲ ನನ್ನ ಸ್ನೇಹಿತರು ಹಿತೈಷಿಗಳಿಗೆ ಪುಟ್ಟು ಆಂಜನಪ್ಪ ಮಾಡುವ ನಮಸ್ಕಾರಗಳು. ನನಗೆ 2 ದಿನಕ್ಕೆ ಹಿಂದೆ ಜ್ವರ ಕಾಣಿಸ್ಕೊಂಡು ಇವತ್ತಿನ ದಿನ ನಾನು ಕೋವಿಡ್ 19 ಚೆಕಪ್ ಮಾಡಿಸಿದಾಗ ನನಗೆ ಪಾಸಿಟಿವ್ ಆಗಿ ದೃಢಪಟ್ಟಿದೆ. ಆ ನಿಟ್ಟಿನಲ್ಲಿ ನಾನು ಮುಂಜಾಗ್ರತೆ ಕ್ರಮವಾಗಿ ಕ್ವಾರಂಟೈನ್ ನಲ್ಲಿ ಇದ್ದು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದೀನಿ. ನನ್ನ ಆರೋಗ್ಯ ಸ್ಥಿರವಾಗಿದೆ, ಸದೃಢವಾಗಿದೆ, ಎಲ್ಲಾ ರೀತಿಯಲ್ಲೂ ಸಹ ನನಗೆ ಅನುಕೂಲವಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಕಳೆದ ಒಂದು 7-8 ದಿನಗಳಿಂದ ನನ್ನ ಸಂಪರ್ಕದಲ್ಲಿದ್ದಂತ ಎಲ್ಲ ನನ್ನ ಸ್ನೇಹಿತರಿಗೆ ತಿಳಿಸೋ ಮನವಿ ಮಾಡ್ಕೊಳ್ತೀನಿ. ತಾವು ಸಹ ಎಲ್ಲರೂ ಸಹ ಮುಂಜಾಗ್ರತೆಯನ್ನ ವಹಿಸಿ ಎಚ್ಚರಿಕೆಯನ್ನು ತಗೊಂಡು ಈ ಕೋವಿಡ್ ನ ಸೋಂಕಿನಿಂದ ದೂರ ಉಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೆ ಯಾರು ಧೃತಿಗೆಡಂತ ಅವಶ್ಯಕತೆ ಇಲ್ಲ. ನನ್ನ ಆರೋಗ್ಯನೂ ಸಹ ಸ್ಥಿರವಾಗಿದೆ. ಆದಷ್ಟು ಜಲ್ದಿ ಈ ಸೋಂಕಿನಿಂದ ಆಚೆ ಬರ್ತೀವಿ ಅನ್ನೋ ಆಶಾಭಾವನೆ ಸಹ ನಮಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಭಾವಿಸಿ ನಾನು ಈ ಒಂದು ಮನವಿನ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಎಲ್ಲ ನನ್ನ ಸ್ನೇಹಿತರು ಹಿತೈಷಿಗಳಿಗೆ ಪುಟ್ಟು ಆಂಜನಪ್ಪ ಮಾಡುವ ನಮಸ್ಕಾರಗಳು. ನನಗೆ 2 ದಿನಕ್ಕೆ ಹಿಂದೆ ಜ್ವರ ಕಾಣಿಸ್ಕೊಂಡು ಇವತ್ತಿನ ದಿನ ನಾನು ಕೋವಿಡ್ 19 ಚೆಕಪ್ ಮಾಡಿಸಿದಾಗ ನನಗೆ ಪಾಸಿಟಿವ್ ಆಗಿ ದೃಢಪಟ್ಟಿದೆ. ಆ ನಿಟ್ಟಿನಲ್ಲಿ ನಾನು ಮುಂಜಾಗ್ರತೆ ಕ್ರಮವಾಗಿ ಕ್ವಾರಂಟೈನ್ ನಲ್ಲಿ ಇದ್ದು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದೀನಿ. ನನ್ನ ಆರೋಗ್ಯ ಸ್ಥಿರವಾಗಿದೆ, ಸದೃಢವಾಗಿದೆ, ಎಲ್ಲಾ ರೀತಿಯಲ್ಲೂ ಸಹ ನನಗೆ ಅನುಕೂಲವಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಕಳೆದ ಒಂದು 7-8 ದಿನಗಳಿಂದ ನನ್ನ ಸಂಪರ್ಕದಲ್ಲಿದ್ದಂತ ಎಲ್ಲ ನನ್ನ ಸ್ನೇಹಿತರಿಗೆ ತಿಳಿಸೋ ಮನವಿ ಮಾಡ್ಕೊಳ್ತೀನಿ. ತಾವು ಸಹ ಎಲ್ಲರೂ ಸಹ ಮುಂಜಾಗ್ರತೆಯನ್ನು ವಹಿಸಿ ಎಚ್ಚರಿಕೆಯನ್ನು ತಗೊಂಡು ಈ ಕೋವಿಡ್ ನ ಸೋಂಕಿನಿಂದ ದೂರ ಉಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೆ ಯಾರು ಧೃತಿಗೆಡಂತ ಅವಶ್ಯಕತೆ ಇಲ್ಲ. ನನ್ನ ಆರೋಗ್ಯನೂ ಸಹ ಸ್ಥಿರವಾಗಿದೆ. ಆದಷ್ಟು ಜಲ್ದಿ ಈ ಸೋಂಕಿನಿಂದ ಆಚೆ ಬರ್ತೀವಿ ಅನ್ನೋ ಆಶಾಭಾವನೆ ಸಹ ನಮಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಭಾವಿಸಿ ನಾನು ಈ ಒಂದು ಮನವಿನ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.